ಓಕೆ ಇನ್ನು ಇದು ಸಂಬಂಧಪಟ್ಟಂತೆ ಶಾಸಕ ಶಿವಲಿಂಗೇಗೌಡರು ಕೂಡ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಹಾಳಾಗಿದೆ ಅಲ್ಲಿ ಎಲ್ಲವೂ ಕೂಡ ಪರಿಹಾರಕ್ಕೂ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ರೈತರು ಮನವಿ ಮಾಡಿದ್ದಾರೆ ಇನ್ನು ಶಿವಲಿಂಗೇಗೌಡರು ಕೂಡ ನಮ್ಮ ಪ್ರತಿನಿಧಿ ಪ್ರಕಾಶ್ ಜೊತೆ ಮಾತನಾಡಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಮಳೆ ಅಕಾಲಿಕ ಮಳೆಗೆ ಸಾಕಷ್ಟು ರೈತರು ಕೂಡ ಈಗಾಗಲೇ ಹೈರಾಣಾಗಿದ್ದಾರೆ ಅದರ ಜೊತೆಗೆ ನಾವು ಸುಮಾರು ಒಂದು 16 ಹಳ್ಳಿಗಳಿಗೆ ಕೂಡ ನಮ್ಮ ಟಿವಿ 5 ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಸ್ಥಳೀಯ ಶಾಸಕರು ಏನಿದ್ದಾರೆ ಶಿವಲಿಂಗೇಗೌಡರು ಅವರು ಕೂಡ ಆ ವಸ್ತುಸ್ಥಿತಿಯನ್ನು ತಿಳಿಲಿಕ್ಕೆ ಕೂಡ ಈಗಾಗಲೇ ಬಂದಿರುವಂತದ್ದು ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ ಒಂದು ಕಡೆ ರಾಗಿ ಸಾಕಷ್ಟು ನಷ್ಟವಾಗಿದೆ ಮಂಡಿಯುದ್ದ ನೀರು ಕೂಡ ನಿಂತಿರುವಂತದ್ದು ನಮ್ಮ ಎಡಭಾಗದಲ್ಲಿ ಈಗ ತೆಂಗಿನ ತೋಟ ತೋರಿಸ್ತಾ ಇದ್ದೀನಿ ತೆಂಗಿನ ತೋಟದಲ್ಲಿ ಕೂಡ ಈಗಾಗಲೇ ನೀರು ನಿಂತಿರುವಂತಹ ದೃಶ್ಯ ಸಿಕ್ತಾ ಇರುವಂತದ್ದು ಬರದ ನಾಡಿನಲ್ಲಿ ಮಳೆ ಸಾಕಷ್ಟು ಕಡಿಮೆ ಆಗ್ತಾ ಇತ್ತು ಆದರೆ ಈಗ ಬರದ ನಾಡಿನಲ್ಲಿ ನೀರು ಈ ರೀತಿ ಬರ್ತಾ ಇರುವಂತದ್ದು ಬಹಳ ಅಪರೂಪ ಕೂಡ ಆಗಿರುವಂತದ್ದು ಆದರೆ ಅದೆಲ್ಲವೂ ಕೂಡ ರೈತರ ಮೇಲೆ ಈಗಾಗಲೇ ಸಂಕಷ್ಟಕ್ಕೆ ಈಡಾಗಿರುವಂತದ್ದು ಅದರ ಜೊತೆಗೆ ಸಾಕಷ್ಟು ಬೆಳೆದಂತಹ ರಾಗಿ ಏನಿದೆ 40,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿಯನ್ನು ಕೂಡ ಬೆಳೆದಿದ್ರು ಸುಮಾರು 25-30,000 ಹೆಕ್ಟೇರ್ ನಲ್ಲಿ ಈಗಾಗಲೇ ರಾಗಿ ಸಂಪೂರ್ಣವಾಗಿ ನಷ್ಟವಾಗಿದೆ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ರು ನಮ್ಮ ಜೊತೆಗೆ ಸ್ವತಃ ಸ್ಥಳೀಯ ಶಾಸಕರು ಕೂಡ ಇದ್ದಾರೆ ಸರ್ ಈಗ ನೀವು ಕೂಡ 16 ಹಳ್ಳಿಗೆ ವಿಸಿಟ್ ಕೂಡ ಮಾಡಿದಿರಿ ಇಲ್ಲಿ ಮಂಡಿಯುದ್ದ ನೀರು ನಿಂತಿರುವಂತದ್ದು ನಿಮ್ಮ ಜೊತೆಗೆ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಹೇಗಿದೆ ಸರ್ ಇಲ್ಲಿನ ವಸ್ತುಸ್ಥಿತಿ ಹೇಗಿದೆ ಸರ್ ಈ ಸಾರಿ ನಮ್ಮ ಯಾವತ್ತೂ ಕೂಡ ವಾಡಿಕೆ ಮಳೆ 450 ಹೆಚ್ಚಂದ್ರೆ 500 ಮಿಲಿಮೀಟರ್ ಬರ್ತಾ ಇತ್ತು ಈ ಸಾರಿ 1010 ಮಿಲಿಮೀಟರ್ ಮಳೆ ಬಂದಿದೆ ಅದು ಸತತವಾಗಿ ಒಂದು ತಿಂಗಳುಗಳ ಕಾಲ ಸುದೀರ್ಘವಾಗಿ ಮಳೆ ಸುರಿದ ಪರಿಣಾಮ ಇವತ್ತು ನಾವೇನು ಒಂದು 40,000 ಹೆಕ್ಟೇರ್ನಲ್ಲಿ ರಾಗಿ ಬಿತ್ತನೆ ಮಾಡಿದ್ದೋ ಅದು ಸರ್ವನಾಶ ಆಗಿ 25-30,000 ಹೆಕ್ಟೇರ್ನಲ್ಲಿ ಬೆಳೆ ನಾಶ ಆಗಿದೆ ಅದು ಇನ್ನು ಯಾವುದೇ ಕಾರಣದಿಂದ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ ಇದರಿಂದ ಹೈನುಗಾರಿಕೆಗೂ ಹೊಡೆತ ಬಿದ್ದಿದೆ ನಾವೇನು ಈ ಮೇವನ್ನು ತಗೊಂಡೋಗಿ ಹಾಕಿ ಹೈನುಗಾರಿಕೆ ಮಾಡ್ತಾ ಇದ್ದೋ ಈ ಸಾರಿ ಮೇವು ಬರೋದಿಲ್ಲ ಅದರಿಂದ ಮತ್ತೆ ರೈತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾನೆ ಈ ರೀತಿ ಸನ್ನಿವೇಶದಲ್ಲಿ ಏನಾದರೂ ಮಾಡಿ ಈ ರೈತರನ್ನು ಮೇಲಕ್ಕೆತ್ತಕ್ಕಂಥ ಕೆಲಸ ಇಂಥ ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಧಾವಿಸಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಒಂದು ವೇಳೆ ಸರ್ಕಾರ ಇದರಲ್ಲಿ ವಿಫಲವಾದರಂತೆ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಸರ್ ಈಗ ನಿಮ್ಮ ಜೊತೆಗೆ ಸಾಕಷ್ಟು ರೈತರು ಕೂಡ ಇದ್ರು ರೈತರು ಹೇಳ್ತಾ ಇದ್ರು ರಾಗಿ ಮೊಳಕೆ ಬಂದಿದೆ ರಾಗಿ ಹೋಗಿದೆ ಅಂತ ಅದೇ ಸರ್ ಈ 1 ಎಕರೆಗೆ ಎಷ್ಟು ಖರ್ಚಾಯಿತು ಎಷ್ಟು ಪರಿಹಾರ ಕೇಳ್ತಾ ಇದ್ದಾರೆ ಅಂತ 1 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿಯನ್ನ ಬಿತ್ತನೆ ಮಾಡಲಿಕ್ಕೆ ಬರ್ತಕ್ಕಂಥ ಖರ್ಚು 30,000-35,000 ಆದರೆ ಇವತ್ತು 35,000 ರೂಪಾಯಿನ ಹಾಕಿ ಬಿತ್ತನೆ ಮಾಡಿದ್ದಾರೆ ಆದರೆ ಇವ್ರು ಕೊಡ್ತಕ್ಕಂಥದ್ದು 1 ಹೆಕ್ಟೇರ್ಗೆ 6,500 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ಸೂರೆನ್ಸನ್ನು ಕಟ್ಟಿದರೆ 35,000 ಬರುತ್ತೆ ಅಂತ ಇನ್ಸೂರೆನ್ಸ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ ಇನ್ಸೂರೆನ್ಸನ್ನು ಕೇವಲ 7,000 ಹೆಕ್ಟೇರಿ ಮಾತ್ರ ಕಟ್ಟಿದ್ದಾರೆ ಇನ್ನು ಉಳಿದಿರ್ತಕ್ಕಂಥದ್ದಕ್ಕೆ ಇನ್ಸೂರೆನ್ಸ್ ಕಟ್ಟಿಲ್ಲ ಆದ್ದರಿಂದ ನಾನೇನು ಒತ್ತಾಯ ಮಾಡ್ತಾ ಇದ್ದೀನಿ ಅಂದರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ 6,500 ರೂಪಾಯಿನ ಹೆಕ್ಟೇರಿ ಕೊಟ್ಟರೆ ನೀವೊಂದು 6,500 ರೂಪಾಯಿನ ಸ್ಟೇಟ್ ಫಂಡ್ನಿಂದ ಸ್ಟೇಟ್ NDRFನಿಂದ ಕೊಡಿ SDRFನಿಂದ ಕೊಡಿ ಅಂತಕ್ಕಂಥ ಒತ್ತಾಯನ ಸರ್ಕಾರನ ಮಾಡ್ತಾ ಇದ್ದೀವಿ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನು ಮುಂದಿನ ದಿವಸದಲ್ಲಿ ಕಾದು ನೋಡಬೇಕಾಯಿತು ಕೊನೆಯದಾಗಿ ನಿಮ್ಮ ಅರಸೀಕೆರೆ ತಾಲೂಕಿನ ರೈತರಿಗೆ ಯಾವ ರೀತಿ ಸರ್ಕಾರದ ಮುಖಾಂತರ ಈಗ ನೀವೇ ಹಾಲಿ ಒಂದು ರೀತಿ ಸರ್ಕಾರದ ಪ್ರತಿನಿಧಿ ಅಂತ ಹೇಳ್ಬೋದು ಏನು ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ ಅವ್ರಿಗೆ ಯಾವ ರೀತಿ ಪರಿಹಾರ ಹೆಂಗೆ ಕೊಡಿಸ್ತೀರಾ ಕೊನೆಯದಾಗಿ ನಾನು ಅದಕ್ಕೋಸ್ಕರನೇ ಇವತ್ತು ತಾಲೂಕಿನ ಅಧಿಕಾರಿಗಳ ಜೊತೆಯಲ್ಲಿ ಮಾಧ್ಯಮದ ಮಿತ್ರರ ಸಹಾಯದೊಂದಿಗೆ ಇವತ್ತು ಇಡೀ ತಾಲೂಕಾದ್ಯಂತ ಸಂಚರಿಸಿ ಎಲ್ಲ ಕಡೆ ಆ ಅಧಿಕಾರಿಗಳ ರೈತರಿಗೆ ಧೈರ್ಯ ತುಂಬತಕ್ಕಂಥ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೇವೆ ಅದ್ರ ಜೊತೆಯಲ್ಲಿ ಸ್ಕೂಲ್ ಬಿಲ್ಡಿಂಗು ಸುಮಾರು 40 ಸ್ಕೂಲ್ ಬಿಲ್ಡಿಂಗ್ ಬಿದ್ದೋಗಿದ್ದಾವೆ 170 ಸ್ಕೂಲ್ ಬಿಲ್ಡಿಂಗು ಮಕ್ಕಳು ಕೂತ್ಕೊಂಡು ಪಾಠ ಪ್ರವಚನ ಕೇಳದಂಥ ಪರಿಸ್ಥಿತಿ ತಲುಪಿದ್ದಾವೆ ಇದು ಎಲ್ಲದನ್ನು ನೋಡಿದಾಗ ನಾವು ಅವರು ಏನಾದರೂ ಮಾಡಿ ನಮಗೆ ಈ ಏನೇನು ನಮಗೆ ನಷ್ಟ ಆಗಿದೆ ಅದನ್ನೆಲ್ಲ ಸರ್ಕಾರ ತುಂಬಿಸ್ಕೊಡೋಕ್ಕೆ ನಾವು ಹೋರಾಟ ಮಾಡ್ತೀವಿ ಒಂದು ವೇಳೆ ನಾವು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೀವಿ ಆಗದೆ ಹೋದ ಕಾಲಕ್ಕೆ ರೈತರು ನಾವೆಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು
ಅನಿವಾರ್ಯತೆ ಇದೆ. ಏನಾದರೂ ಮಾಡಿ ರೈತರಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯ ಶಾಸಕರು ಶಿವಲಿಂಗೇಗೌಡರು ಕೂಡ ಹೇಳುವಂತ ಮಾತು. ಈಗಾಗಲೇ ಈ ವಿಚಾರದ ಬಗ್ಗೆ ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀವಿ. ಅದರ ಜೊತೆಗೆ ನಮ್ಗೆ ಏನಾದರೂ ಅಲ್ಲಿ ಸ್ಪಂದಿಸ್ತಿಲ್ಲ ಅಂತಂದ್ರೆ ಸ್ಥಳೀಯ ರೈತರು ನಾವುಗಳು ಕೂಡ ಸೇರಿ ಉಗ್ರವಾದಂತಹ ಪ್ರತಿಭಟನೆಗೆ ಮುಂದಾಗ್ತೀವಿ ಅನ್ನುವ ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, ಟಿವಿ 5 ಹಾಸನ.